ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಸಿದ್ಧಲಿಂಗೇಶ್ವರಿಗಳಿಗೆ ಬೆಳಗಾವಿ ಜಿಲ್ಲೆಯಿಂದ ತಮ್ಮನ್ನ ಈ ಒಂದು ಹೊಸ ಆಂಡ್ರಾಯ್ಡ್ ಟ್ಯುಟೋರಿಯಲ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಕನ್ನಡ ತಂತ್ರಾಂಶದ ಇನ್ನೊಂದು ಹೊಸ ಟ್ಯುಟೋರಿಯಲ್. ಇವತ್ತಿನ ದಿವಸ ನಾನು ಆಂಡ್ರಾಯ್ಡ್ ಹೊಸದಾಗಿ ಏನು ನಮ್ಮ ಅಂಧ ಸ್ನೇಹಿತರು ತೆಗೆದುಕೊಂಡಾಗ ಯಾವ ರೀತಿಯಾಗಿ ಗೆಸ್ಚರ್ಸ್ಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ತಮ್ಮ ಫೋನ್ ಇನ್ನೂ ವೇಗವಾಗಿ ಉಪಯೋಗಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಇವತ್ತಿನ ಟ್ಯುಟೋರಿಯಲ್ನಲ್ಲಿ ಫೋನಿನ ಡಿವೈಸ್ ಸೆಟ್ಟಿಂಗ್ಸ್, ಇನ್ನು ಮೇನ್ ಫೋನ್ ಸೆಟ್ಟಿಂಗ್ಸ್ ಇದೆ, ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಅದೇ ರೀತಿ ಕಾಂಟ್ಯಾಕ್ಟ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಿಕೊಳ್ಬೇಕು, ಸೇವ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫೋನ್ ಡೈಲಿಂಗ್ ಮತ್ತು ನಂಬರ್ ಎಂಟರಿಂಗ್, ಮೆಸೇಜ್ ಎಡಿಟ್ ಬಾಕ್ಸ್ನಲ್ಲಿ ಟೈಪ್ ಮಾಡೋದು, ಸೆಂಡ್ ಮಾಡೋದು, ಸೊ ಇವೆಲ್ಲ ಇವತ್ತು ತಿಳಿಸ್ತಾ ಇದ್ದೀವಿ. ಕಾಲ್ ರಿಸೀವ್ ಮಾಡೋದು, ಕಾಲ್ ರಿಜೆಕ್ಟ್ ಮಾಡೋದು, ಲೋಕಲ್ ಮತ್ತು ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ಮೆನುವಿನ ಡಿಫ್ರೆನ್ಸ್ ಕೂಡ ಇವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಮೊದಲು ನಾವು ಆಂಡ್ರಾಯ್ಡ್ ಫೋನ್ ತಗೊಳ್ಬೇಕಾದ್ರೆ ಸಾಕಷ್ಟು ಗೊಂದಲಗಳಿರ್ತವೆ. ಯಾವ ಹೊಸ ಫೋನ್ ತಗೊಳ್ಳುವಾಗ ಹಲವು ಸ್ನೇಹಿತರನ್ನು ವಾಟ್ಸಪ್ ಗ್ರೂಪ್ ಮುಖಾಂತರ ಆಗ್ಬೋದು, ಫೋನ್ ಕರೆಗಳ ಮುಖಾಂತರ ಸಂಪರ್ಕಿಸಿ ನಾವು ಕೇಳ್ತಾ ಇರ್ತೀವಿ. ಸೊ ಸ್ಟಾಕ್ ಆಂಡ್ರಾಯ್ಡ್ ಮತ್ತು ಕಸ್ಟಮ್ ಆಂಡ್ರಾಯ್ಡ್ ಅಂತ ಮಾರ್ಕೆಟ್ನಲ್ಲಿ ಇದೀಗ ಲಭ್ಯ ಇದ್ದಾವೆ. ಕಸ್ಟಮೈಸ್ಡ್ ಆಂಡ್ರಾಯ್ಡ್ಗಳಲ್ಲಿ ನಿಮಗೆ ಸ್ಯಾಮ್ಸಂಗ್ ಎಕ್ಸೆಸಿಬಿಲಿಟಿ ವಿಷಯದಲ್ಲಿ ಸಾಕಷ್ಟು ಉತ್ತಮವಾದ ಡಿವೈಸ್ ಆಗಿದೆ. ಇದನ್ನು ನೀವು ಕಸ್ಟಮೈಸ್ಡ್ ಆ್ಯಂಡ್ರಾಯ್ಡಲ್ಲಿ ತಗೊಳ್ಬೇಕಂದ್ರೆ ಸ್ಯಾಮ್ಸಂಗ್ ಬಿಟ್ಟು ಬೇರೆ ಯಾವ ಹ್ಯಾಂಡ್ಸೆಟ್ಗೆ ನೀವು ದುಡ್ಡನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಮೈಕ್ರೋಮ್ಯಾಕ್ಸ್ ಸ್ವಲ್ಪದ್ರ ಮಟ್ಟಿಗೆ ಎಕ್ಸೆಸಿಬಲ್ ಇದ್ದರೂ ಕೂಡ ಸ್ಯಾಮ್ಸಂಗ್ನಷ್ಟು ಅದು ಎಕ್ಸೆಸಿಬಲ್ ಆಗಿಲ್ಲ. ಅದೇ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂದರೆ ಸಂಪೂರ್ಣವಾಗಿ ಅವರು ಗೂಗಲಿಂದ ಏನು ಆ್ಯಂಡ್ರಾಯ್ಡ್ ಓಎಸ್ ಪ್ರೊವೈಡ್ ಮಾಡಿರ್ತಾರೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲದೆ ಅವರು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಸ್ ಅವರು ಹಾಕದೇ ಜಸ್ಟ್ ಗೂಗಲ್ ಪ್ರಾಡಕ್ಟ್ಸನ್ನು ನಿಮಗೆ ಹಾಕಿಕೊಟ್ಟಿರ್ತಾರೆ ಮತ್ತು ಮೇಲಿಂದ ಮೇಲೆ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರ್ತವೆ. ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಂಟ್ರೊಡಕ್ಷನ್ ಟು ದ ಆ್ಯಂಡ್ರಾಯ್ಡ್ ಅಂತ ಹೇಳಿ ನಮ್ಮ ಕನ್ನಡ ತಂತ್ರಾಂಶದ ಟ್ಯುಟೋರಿಯಲ್ ಲಿಸ್ಟಲ್ಲಿ ಸಿಗುತ್ತೆ, ಅಲ್ಲಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕನ್ನಡ ತಂತ್ರಾಂಶದ ಈ ಒಂದು ಟ್ಯುಟೋರಿಯಲ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ರೀತಿ ಹಣಕ್ಕೆ ಇದನ್ನು ಹಣ ಕೊಟ್ಟು ತಗೊಳ್ಳುವಂಥ ಅವಶ್ಯಕತೆ ಬೀಳೋದಿಲ್ಲ. ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಬ್ಲೂಟೂತ್ ಶೇರ್ ಇಟ್ ಅಥವಾ ಯಾವುದೇ ವಿಧಾನದ ಮೂಲಕ ಹಂಚಿಕೊಳ್ಳಬಹುದು. ಬನ್ನಿ ಇದೀಗ ತಿಳಿದುಕೊಳ್ಳೋಣ ಟಾಕ್ಬ್ಯಾಕ್ನ ಏನು ಕೆಲವೊಂದಿಷ್ಟು ಗೆಸ್ಚರ್ಸ್ ನಿಮಗೆ ಫೋನನ್ನು ಆಪರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನೇಹಿತರು, ನೀವು ಹೊಸದಾಗಿ ಫೋನ್ ತೊಗೊಂಡಾದ್ಮೇಲೆ ಟಾಕ್ಬ್ಯಾಕ್ನ ಸೆಟ್ಟಿಂಗ್ಸ್ ಎಕ್ಸೆಸಿಬಿಲಿಟಿಯಿಂದ ಆನ್ ಮಾಡ್ಕೊಳ್ಬೇಕಾಗತ್ತೆ. ಮಾಡಿಕೊಂಡಾದ್ಮೇಲೆ ಈಗ ಆನ್ ಸ್ಕ್ರೀನ್ ಫೋನ್ ಮೇಲೆ ನೀವು ಯಾವ ರೀತಿಯಾಗಿ ಗೆಸ್ಚರ್ ಮುಖಾಂತರ ನ್ಯಾವಿಗೇಟ್ ಮಾಡಬಹುದು ಫೋನನ್ನು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಇದೀಗ ಹೋಮ್ ಸ್ಕ್ರೀನಿಗೆ ಹೋಗೋಣ. ಸ್ಯಾಮ್ಸಂಗ್ J2 Pro 2016 ಈ ಒಂದು ಹ್ಯಾಂಡ್ಸೆಟ್ನ ಬಳಸ್ತಾ ಇದ್ದೀನಿ. ಸೊ ಇದೀಗ ನಾನು ಹೋಮ್ ಸ್ಕ್ರೀನಿಗೆ ಬಂದಿದ್ದೇನೆ.
ಮೊದಲು ನಮ್ಮ ಹೋಮ್ ಸ್ಕ್ರೀನು ಡೆಸ್ಕ್ಟಾಪ್, ಏನು ನಿಮ್ಮ ಕಂಪ್ಯೂಟರಲ್ಲಿ ಡೆಸ್ಕ್ಟಾಪ್ ಸ್ಕ್ರೀನ್ ಇರುತ್ತೆ, ಅದೇ ರೀತಿ ಇದು ಕಾಲಮ್ ಆ್ಯಂಡ್ ರೋಸ್ ಈ ರೀತಿಯಾಗಿ ಐಕಾನ್ಸ್ಗಳನ್ನು ಹೊಂದಿರುತ್ತೆ. ಸೊ ಒಂದು ಪೇಜ್ನಲ್ಲಿ ಎಷ್ಟು ಕಾಲಮ್ಸ್ಗಳು ಮುಗಿದ ಮೇಲೆ, ರೋಸ್ ಕಾಲಮ್ಸ್ ಫಿಲ್ಅಪ್ ಆದಮೇಲೆ ಅದು ಎರಡನೇ ಪೇಜ್ಗೆ ಮುಂದೆ ಹೋಗುತ್ತೆ. ನೀವು ಗೂಗಲ್ ನಾವಾ ಲಾಂಚರ್ ಬಳಸ್ತಾ ಇದ್ರೆ. ಸೊ ಈಗ ನನ್ನ ಮೊದಲನೇ ಕಾಲಮ್ನಲ್ಲಿ ಇನ್ನು ರೋಸಲ್ಲಿ ಯಾವ್ಯಾವ ಐಕಾನ್ಸ್ ಇದ್ದಾವೆ ಅಂತ ತಿಳಿದುಕೊಳ್ಳೋಣ. ಮೊದಲನೇ ಕಾಲಮ್, ಈಗ ನಾವು ಟಚ್ ಬೈ ಎಕ್ಸ್ಪ್ಲೋರರ್ ಅಂದರೆ ನಿಮ್ಮ ಫಿಂಗರ್ ಮುಖಾಂತರ ಸ್ಕ್ರೀನನ್ನು ಟಚ್ ಮಾಡ್ತಾ ಹೋಗ್ಬೋದು ಯಾವುದೇ ಐಕಾನ್ ಮೇಲೆ. ಈಗ ನಾನು ಬಾಟಮ್ ಆಫ್ ದಿ ಸ್ಕ್ರೀನ್, ಸ್ಯಾಮ್ಸಂಗ್ನಲ್ಲಿ ಏನು ಹೋಮ್ ಬಟನ್ ಇರುತ್ತೆ ಅದರ ಮೇಲುಗಡೆ ಟಚ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಸೆಟ್ಟಿಂಗ್ಸ್ ಅನ್ನು ಇಟ್ಕೊಂಡಿದ್ದೀನಿ. ಇದು ಮುಂಚೆ ಆ್ಯಪ್ಸ್ನಲ್ಲಿ ಇತ್ತು, ಅದನ್ನು ಅಲ್ಲಿಂದ ನಾನು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಅದನ್ನು ಶಾರ್ಟ್ಕಟ್ ಆಗಿ ಇಟ್ಕೊಂಡಿದ್ದೀನಿ. ಅದರ ಕೆಳಗಡೆ ಸೆಟ್ಟಿಂಗ್ಸ್ ಕೆಳಗಡೆ ಆ್ಯಪ್ಸ್ ಅಂತ ಇದೆ, ಅದರ ಕೆಳಗಡೆ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ, ಮೆಸೇಜಸ್. ಇಷ್ಟು ಮೊದಲನೇ ಕಾಲಮ್ನಲ್ಲಿ ಸಿಗುತ್ತೆ ನಮಗೆ. ಈಗ ಸೆಟ್ಟಿಂಗ್ಸ್ ಪಕ್ಕದಲ್ಲಿ ಏನಿದೆ ಅಂತ ನೋಡೋಣ. ಎರಡನೇ ಕಾಲಮ್ನಲ್ಲಿ ಸೆಟ್ಟಿಂಗ್ಸ್ ನಾನು ಮೇಲುಗಡೆ ಹೋಗ್ತೇನೆ. ಫೋನನ್ನು ಪೋರ್ಟ್ರೇಟ್ ಇದರಲ್ಲಿ ವಿಧಾನದಲ್ಲಿ ನಾನು ಹಿಡ್ಕೊಂಡಿದ್ದೇನೆ. ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡವಾಗಿ ಹಿಡಿದು, ಪೋರ್ಟ್ರೇಟ್ ಅಂದರೆ ವರ್ಟಿಕಲ್, ಕೆಳಗಡೆ ಮೇಲುಗಡೆಯಿಂದ ಕೆಳಗಡೆ. ಸೊ ಆ ರೀತಿ ಹಿಡಿದಿದ್ದೇನೆ. ಎರಡನೇ ಕಾಲಮ್ನ ಮೊದಲನೇ ರೋ ಸೆಟ್ಟಿಂಗ್ಸ್ ಮೇಲುಗಡೆ ಇದೆ ಕ್ರೋಮ್, ಕ್ರೋಮ್ ಕೆಳಗಡೆ ಫೋನ್ ಇದೆ, ಫೋನ್ ಕೆಳಗಡೆ ಮೈ ಫೈಲ್ಸ್. ಅದರ ಕೆಳಗಡೆ ಟ್ರೈ ನೆಟ್ ಸ್ಪೀಡ್ ಅಂತ. ಸೊ ಇಷ್ಟು ಎರಡನೇ ಕಾಲಮಲ್ಲಿ ಇರುತ್ತೆ. ಇದೇ ರೀತಿ ಪಕ್ಕದಲ್ಲಿ ಕಾಲಮ್ಸ್, ಕೆಳಗಡೆ ರೋಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಒಂದೊಂದು ಐಕಾನನ್ನ ಓಪನ್ ಮಾಡಲಿಕ್ಕೆ ಬಹಳ ಟೈಮ್ ತಗೊಳುತ್ತೆ. ಇದಕ್ಕೆ ನಾವು ಒಂದು ಗೆಸ್ಚರ್ ಅನ್ನು ಫಾಲೋ ಮಾಡಬಹುದು. ಅದು ನೆಕ್ಸ್ಟ್ ಐಟಮ್ಗೆ ಸ್ವೈಪ್ ರೈಟ್ ಮತ್ತು ಪ್ರೀವಿಯಸ್ ಐಟಮ್ಗೆ ಸ್ವೈಪ್ ಲೆಫ್ಟ್ ಅಂತ. ಈ ಗೆಸ್ಚರ್ನ ಫಾಲೋ ಮಾಡಿದ್ರೆ ಒಂದು ಐಕಾನಿಂದ ಇನ್ನೊಂದು ಐಕಾನಿಗೆ ಸುಲಭವಾಗಿ ನಾವು ಹೋಗ್ಬೋದು. ಈಗ ಸಂಪೂರ್ಣವಾಗಿ ಅಂದರೆ ದೃಷ್ಟಿ ದೋಷ ಅವ್ರಿಗೆ ಏನಾಗುತ್ತೆ, ಇನ್ನೊಂದು ಐಕಾನಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ನಾವು ಈ ಗೆಸ್ಚರ್ ಮುಖಾಂತರ ಸುಲಭವಾಗಿ ನಮ್ಮ ಕಾರ್ಯವನ್ನು ಮಾಡಬಹುದು. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವೈಪ್ ರೈಟ್ ಮಾಡೋದ್ರ ಮುಖಾಂತರ ಮೈ ಫೈಲ್ಸ್. ಸೊ ಮತ್ತೆ ಸ್ವೈಪ್ ಲೆಫ್ಟ್ ಮಾಡ್ತೀನಿ, ಪ್ರಿವಿಯಸ್ ಹೇಳುತ್ತೆ ಸ್ವೈಪ್ ರೈಟ್ ಫೋನ್, ಹಿಂಗೆ ಮತ್ತೆ ಲೆಫ್ಟ್ ಈ ರೀತಿಯಲ್ಲಿ ಇರುತ್ತೆ. ಈಗ ಯಾವುದೇ ಐಕಾನ್ ಅನ್ನು ನೀವು ಓಪನ್ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ಸಿಂಗಲ್ ಟ್ಯಾಪ್ ಇದ್ದಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಟಚ್ ಸ್ಕ್ರೀನ್ ಆಪರೇಟ್ ಮಾಡೋದು. ಆದರೆ ಆಂಡ್ರಾಯ್ಡ್ನಲ್ಲಿ ಇದೊಂದು ಎಕ್ಸೆಸಿಬಿಲಿಟಿ ಫೀಚರ್ ಆ್ಯಡ್ ಆಗಿರೋದ್ರಿಂದ ನಿಮಗೆ ಡಬಲ್ ಟ್ಯಾಪ್ ಮುಖಾಂತರ ನೀವು ಐಕಾನ್ಸ್ಗಳನ್ನು ಓಪನ್ ಮಾಡ್ಬೋದು, ಮತ್ತು ಬ್ಯಾಕ್ ಬಟನ್ ಮುಖಾಂತರ ಅದನ್ನು ಕ್ಲೋಸ್ ಮಾಡಬಹುದು. ಇದೀಗ ನಾನು ಒಂದು ಐಕಾನನ್ನು ಓಪನ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡೋಣ, ಡಬಲ್ ಟ್ಯಾಪ್ ಮಾಡಿ. ಇದೀಗ ಸೆಟ್ಟಿಂಗ್ಸ್ ಓಪನ್ ಆಗಿದೆ ನೋಡಿ. ಸ್ವೈಪ್ ರೈಟ್ ಮಾಡೋಣ, ಮತ್ತೆ ಸರ್ಚ್ ಬಟನ್. ಇದು ಸೆಟ್ಟಿಂಗ್ಸ್ ನಲ್ಲಿ ಇರ್ತಕ್ಕಂಥ ಐಕಾನ್ಸ್ಗಳು,
Home screen of feeds. Lock screen of secure privacy. Accessibility. Accounts. Google. Backup and reset. Language and input. Battery and storage. Date and time. About device. ಈಗ ನೀವು ಹೊಸದಾಗಿ ಫೋನ್ ತೊಗೊಂಡಿದ್ದಾಗ ನಿಮ್ಮ ಡಿವೈಸ್ನ ಮಾಹಿತಿ ಇಲ್ಲಿ ಸಿಗುತ್ತೆ. ಅಬೌಟ್ ಡಿವೈಸಲ್ಲಿ ವರ್ಷನ್ ಆಗ್ಬೋದು, ಮತ್ತು ಏನಾದರೂ ನೆಕ್ಸ್ಟ್ ವರ್ಷ ಹಿಂಗೆ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಂದ್ರೆ ಆವಾಗ ನೀವು ಇಲ್ಲಿ ಅಬೌಟ್ ಡಿವೈಸಸ್ನಲ್ಲಿ ಹೋಗಿ ಮಾಡ್ಕೊಳ್ಬೇಕಾಗತ್ತೆ. ಡೇಟ್ ಆ್ಯಂಡ್ ಟೈಮಲ್ಲಿ ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಹೊಸದಾಗಿ ಫೋನ್ ತೊಗೊಂಡಾದ್ಮೇಲೆ ಇಲ್ಲಿ ನಿಮಗೆ ಬ್ಯಾಟ್ರಿ ಮತ್ತು ಸ್ಟೋರೇಜ್ ಮಾಹಿತಿ ಸಿಗುತ್ತೆ. ಎಷ್ಟು ಪಾಯಿಂಟ್ ಬ್ಯಾಟ್ರಿ ಉಳಿದಿದೆ, ಮತ್ತು ಸ್ಟೋರೇಜ್ ಸ್ಪೇಸ್ ಎಷ್ಟು ಉಳಿದಿದೆ ಮೆಮೊರಿ ಅನ್ನೋದು ತೋರಿಸುತ್ತೆ. ಇದು ಭಾಷೆ ಚೇಂಜ್ ಮಾಡಲಿಕ್ಕೆ, ಅದೇ ರೀತಿ ಕೀಬೋರ್ಡ್ ಇನ್ಪುಟ್ಸ್ ನಿಮಗೆ ಬೇಕಾದಂಥ ಲೇಔಟ್ಸ್ಗಳನ್ನ ಇಟ್ಕೊಳ್ಳುವಂಥ ಒಂದು ಆಪ್ಷನ್ನು. ಇದು ಬ್ಯಾಕಪ್ ಆ್ಯಂಡ್ ರೀಸೆಟ್. ನಾನು ಸ್ವೈಪ್ ಲೆಫ್ಟ್ ಮಾಡ್ತಾ ಇದ್ದೀನಿ ಪ್ರಿವಿಯಸ್ ಐಟಮ್ಗೆ. ಬ್ಯಾಕಪ್ ಆ್ಯಂಡ್ ರೀಸೆಟ್ನಲ್ಲಿ ನಿಮಗೆ ಫೋನನ್ನು ಫಾರ್ಮೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಪ್ಷನನ್ನು ಬಳಸ್ಕೊಳ್ಬೋದು. ಬ್ಯಾಕಪ್ ಮಾಡಿ ನೀವು ಫೋನನ್ನು ರೀಸೆಟ್ ಮಾಡ್ಕೊಳ್ಬಹುದು. ಅಕೌಂಟ್ ಇದರಲ್ಲಿ ನಿಮಗೆ ಯಾವ್ಯಾವ ಗೂಗಲ್ ಆಗ್ಬೋದು, ಡ್ರಾಪ್ ಬಾಕ್ಸ್ ಮತ್ತು ವಾಟ್ಸಪ್ ಯಾವ್ಯಾವ ಅಕೌಂಟ್ ನಿಮ್ಮ ಡಿವೈಸಿಂದ ಓಪನ್ ಆಗಿರುತ್ತೆ ಅದು ಇಲ್ಲಿ ತೋರಿಸುತ್ತೆ. ಎಕ್ಸೆಸಿಬಿಲಿಟಿ ಇದು ಪ್ರಮುಖವಾದದ್ದು. ಇಲ್ಲಿ ನಿಮಗೆ ಟಾಕ್ ಬ್ಯಾಕ್ನ ಒಂದು ಇಟ್ಕೊಳ್ಳುವಂಥ ಟಾಕ್ ಬ್ಯಾಕ್ ಮತ್ತು ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟ ಎಲ್ಲ ಒಂದು ಆಪ್ಷನ್ಸ್ಗಳು ಇಲ್ಲಿ ಸಿಗ್ತವೆ. ಸೊ ಪ್ರೈವಸಿ, ನಿಮ್ಮ ಫೋನಿನ ಪ್ರೈವಸಿ ಬಗ್ಗೆ ಇರುತ್ತೆ. ಇದು ಫೋನಿನ ಸೆಕ್ಯೂರಿಟಿ ಬಗ್ಗೆ. ನೀವು ಯಾವುದಾದ್ರೂ ಅನ್ನೋನ್ ಸೋರ್ಸಿಂದ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡುವುದಿದ್ರೆ ಇಲ್ಲಿ ಬಂದು ಮಾಡಬೇಕಾಗತ್ತೆ. ಲಾಕ್ ಸ್ಕ್ರೀನ್ ಲಾಕ್ ಅನ್ನು ನೀವು ಇಟ್ಕೊಳ್ಬಹುದು ಪಿನ್ ಸೆಟ್ ಮಾಡಿ. ಅಂದ್ರೆ ಫೋನ್ ಓಪನ್ ಮಾಡುವಾಗ ಅದು ನೀವು ನಂಬರ್ ಇಟ್ಟರೆ ನೀವು ಮಾತ್ರ ಎಂಟರ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇದು ಹೋಮ್ ಸ್ಕ್ರೀನ್ ಮತ್ತೆ ಥೀಮ್ಸ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳುವಂಥದ್ದು. ವಾಲ್ ಪೇಪರ್ ಅಪ್ಲಿಕೇಶನ್ಸ್ ಗಳಲ್ಲಿ ನಿಮಗೆ ಆ್ಯಪ್ ಮ್ಯಾನೇಜರ್ ಇರುತ್ತೆ ಮತ್ತೆ ಡಿಫಾಲ್ಟ್ ಆ್ಯಪ್ಸ್ ಇರ್ತವೆ. ಅದರಲ್ಲಿ ಆ್ಯಪ್ಸನ್ನು ಡಿಫಾಲ್ಟ್ ಆಗಿ ಇಟ್ಕೊಳ್ಬೇಕು. ಉದಾಹರಣೆಗೆ ಬ್ರೌಸರ್ಗೆ ನಾನು ಕ್ರೋಮ್ ಇಟ್ಕೊಳ್ತೀನಿ, ಕೆಲವೊಬ್ಬರು ಫೈರ್ ಬಾಕ್ಸ್ ಅಂತ ಇರ್ತವೆ. ಸೊ ಅಂಥದ್ದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಮತ್ತು ಆ್ಯಪ್ಸ್ಗಳನ್ನ ಅನ್ಇನ್ಸ್ಟಾಲ್ ಮಾಡೋದು, ಡೇಟಾ ಕ್ಲಿಯರ್ ಮಾಡೋದು ಇಲ್ಲಿ ಸಿಗುತ್ತೆ. ಸ್ಮಾರ್ಟ್ ಮ್ಯಾನೇಜರ್ ಇದು ಸ್ಯಾಮ್ಸಂಗ್ನಲ್ಲಿ ಇರುತ್ತೆ. ಫೋನನ್ನು ಕ್ಲೀನ್ ಮಾಡಲಿಕ್ಕೆ ಮೆಮೊರಿ, ರ್ಯಾಮು ಇವೆಲ್ಲ ಏನಿರುತ್ತಲ್ಲ, ಕೆಲವೊಂದಿಷ್ಟು ಜಂಕ್ ಫೈಲ್ಸ್ ಕ್ರಿಯೇಟ್ ಆಗಿರ್ತವೆ ಅಂತವನ್ನೆಲ್ಲ ಇಲ್ಲಿಂದ ಕ್ಲೀನ್ ಮಾಡ್ಬೋದು. ಡಿಸ್ಪ್ಲೇಯಲ್ಲಿ ನಿಮ್ಮ ಫೋನ್ ಬ್ರೈಟ್ನೆಸ್ಸು ಮತ್ತು ಕೆಲವೊಂದಿಷ್ಟು ಸ್ಕ್ರೀನ್ಗೆ ಸಂಬಂಧಪಟ್ಟ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಬೋದು. ಇದು ನೋಟಿಫಿಕೇಷನ್, ನಿಮಗೆ ಯಾವ್ಯಾವ ಆ್ಯಪ್ಸ್ಗಳು ಇಂದ ನೋಟಿಫಿಕೇಷನ್ ಬೇಕೋ ಬೇಡ ಅನ್ನೋದನ್ನು ಇಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು. ಇದಕ್ಕೆಲ್ಲ ನೀವು ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಸೌಂಡ್ ಆ್ಯಂಡ್ ವೈಬ್ರೇಷನ್ ಡಬಲ್ ಟಾಪ್ ಮಾಡಿ ನೋಡಿ ನೋಡಿ ಫೋನ್ ರಿಂಗ್ ಆಗ್ಬೇಕಾದ್ರೆ ವೈಬ್ರೇಟ್ ಆದ್ರೆ ಆಗ್ಬೇಕಂತಿದ್ರೆ ಇದನ್ನ ಆನ್ ಮಾಡಿ ಇಟ್ಕೊಳ್ಬೇಕು. ಆಫ್ ಅಲ್ಲಿ ಇಟ್ಟಿದ್ದೀನಿ. ಡೋ ನಾಟ್ ಡಿಸ್ಟರ್ಬ್ ಅಂತಿದೆ. ವಾಲ್ಯೂಮ್ ರಿಂಗ್ ಟೋನ್ ಸೆಟ್ ರಿಂಗ್ ಟೋನ್ ಬೇಸಿಕ್ ನೋಟಿಫಿಕೇಶನ್ ಸೌಂಡ್ ಯಾವ್ದು ಬೇಕೋ ಅದು ನೆಟ್ಕೊಂಡು ಮೆಸೇಜ್ ವಾಟ್ಸಪ್. ಸೊ ಬ್ಯಾಕ್ ಮಾಡ್ತಾ ಇದ್ದೀನಿ. ನಂತರ ವೈಫೈ ಇದೆ ಇಲ್ಲಿ. ಫಸ್ಟು ಸ್ವೈಪ್ ವೇಟ್ ಮಾಡಿದೆ ನಾನು. ಈಗ ನೀವು ಯಾವುದಾದ್ರು ಹಾಟ್ಸ್ಪಾಟ್ ಆನ್ ಮಾಡಿರ್ತಾರೆ, ಅವನದು ಇಂಟರ್ನೆಟ್ ನಿಮಗೆ ಬೇಕಾದರೆ ಇಲ್ಲಿಂದ ಸೆಟ್ ಮಾಡ್ಕೋಬೋದು. ಅಥವಾ ನಾನು ಮುಂದೆ ಗೆಸ್ಚರ್ ಹೇಳ್ತೀನಿ ನೋಟಿಫಿಕೇಶನ್ ಅದು ಡೈರೆಕ್ಟಾಗಿ ನೀವು ಅಲ್ಲಿಂದಲೇ ವೈಫೈ ಮುಖಾಂತರ ಆನ್ ಮಾಡ್ಬೋದು. ಬ್ಲೂಟೂತ್ ಯಾವುದಾದ್ರು ಫೈಲ್ ಶೇರ್ ಮಾಡೋದಲ್ಲ ಇದ್ರೆ ಬ್ಲೂಟೂತ್ ಮುಖಾಂತರ ಶೇರ್ ಮಾಡ್ಕೊಳಕ್ಕೆ. ಡೇಟಾ ಯೂಸೇಜ್ ಎಷ್ಟಾಗಿದೆ ಪ್ರತಿದಿನ ಅನ್ನೋದನ್ನು ಇಲ್ಲಿ ತಿಳಿಬೋದು. ಮತ್ತು ಯಾವ ಆ್ಯಪ್ಸ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಡೇಟಾ ಅನ್ನೋದನ್ನು ತಿಳಿಬೋದು. ಇಲ್ಲಿ ನಿಮ್ಮ ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಇರುತ್ತೆ ಮತ್ತು ಹಾಟ್ಸ್ಪಾಟ್ ರಿಲೇಟೆಡ್ ಮತ್ತು
ಎಲ್ಲ ರೀತಿಯ ಕನೆಕ್ಟಿವಿಟಿಗೆ ಸಂಬಂಧಪಟ್ಟ ಒಂದು ಕನೆಕ್ಷನ್ ಇಲ್ಲಿ ಮೋರ್ ಕನೆಕ್ಷನ್ ಎಂಬ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ. ಸಿಮ್ ಮ್ಯಾನೇಜ್ ಅನ್ನಬಹುದು, ಸಿಮ್ ಒನ್, ಸಿಮ್ ಟು ಯಾವ್ದಿಡಬೇಕು ಇವನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನಂತರ ಸೊ ಬ್ಯಾಕ್ ಹೋಗ್ತಾ ಇದ್ದೀನಿ. ಇದೀಗ ಸ್ವೈಪ್ ರೈಟ್, ಸ್ವೈಪ್ ಡೌನ್ ಮುಖಾಂತರ, ಸಾರಿ ಸ್ವೈಪ್ ಲೆಫ್ಟ್ ಮತ್ತು ಸ್ವೈಪ್ ರೈಟ್ ಮುಖಾಂತರ ನೆಕ್ಸ್ಟ್ ಐಟಮ್ ಮತ್ತು ಪ್ರಿವಿಯಸ್ ಐಟಮ್ ಹೋಗೋದು, ಮತ್ತು ಫೋನಿನ ಡಿವೈಸ್ ಸೆಟ್ಟಿಂಗ್ಸ್ನ ಪ್ರಮುಖ ಐಕಾನ್ಗಳ ವಿವರಣೆಯನ್ನು ತಿಳಿದುಕೊಂಡ್ವಿ, ಮತ್ತು ಐಕಾನ್ಸ್ಗಳನ್ನ ಯಾವ ರೀತಿಯಾಗಿ ಓಪನ್ ಮಾಡಬೇಕನ್ನೋದನ್ನು ತಿಳಿದುಕೊಂಡ್ವಿ. ಇದೀಗ ನೆಕ್ಸ್ಟ್ ಗೆಸ್ಚರ್, ನಿಮಗೆ ನ್ಯಾವಿಗೇಷನ್ ಗೆಸ್ಚರ್ಸ್ ಅಂತ ಬರುತ್ತೆ, ಸ್ವೈಪ್ ಡೌನ್ ಮತ್ತು ಸ್ವೈಪ್ ಅಪ್. ಇದು ಮೆಸೇಜಸ್ ಮತ್ತು ಬೇರೆ ಬೇರೆ ಕಡೆ ನಿಮ್ಮ ಯಾವ ಆ್ಯಪ್ಸಲ್ಲಿ ನ್ಯಾವಿಗೇಷನ್ ಆಪ್ಷನ್ಗೆ ಸಂಬಂಧಪಟ್ಟಾಗಿರುತ್ತೆ. ಈಗ ಹೋಮ್ ಸ್ಕ್ರೀನಲ್ಲಿ ಸ್ವೈಪ್ ಅಪ್ ಆಫ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಏನೂ ಇಲ್ಲ. ಈಗ ಒಂದು ವಾಟ್ಸಪ್ ಸಂದೇಶವನ್ನು ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ಸ್ವೈಪ್ ಅಪ್ ಮಾಡಿದ ತಕ್ಷಣ ಪ್ಯಾರಾಗ್ರಾಫ್ ಅಂತ ಇರುತ್ತೆ ಅಂತ ಬರುತ್ತೆ. ವರ್ಡ್ಸ್, ಕ್ಯಾರೆಕ್ಟರ್ಸ್, ಡಿಫಾಲ್ಟ್. ಇದು ಮೆಸೇಜ್ ಅನ್ನ ರೀಡ್ ಮಾಡಬೇಕಾದ್ರೆ ನಿಮಗೆ ಬೇಕಾದಂತೆ ಇಟ್ಕೊಳ್ಬಹುದು. ಇದು ನ್ಯಾವಿಗೇಷನ್ ಗೆಸ್ಚರ್ಸ್, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್, ವರ್ಡ್ ಬೈ ವರ್ಡ್ ಮತ್ತು ಪ್ಯಾರಾಗ್ರಾಫ್ ಲೈನ್ ಈ ರೀತಿಯಾಗಿ ಇಟ್ಕೊಳ್ಬೋದು. ಈ ಗೆಸ್ಚರ್ಸ್ ಪ್ರತಿಯೊಂದು ಆ್ಯಪ್ನಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಎಡಿಟ್ ಬಾಕ್ಸ್ನಲ್ಲಿ ಬೇರೆ ಥರನೇ ಬರುತ್ತೆ, ಬ್ರೌಸರ್ನಲ್ಲಿ ಬೇರೆ ಥರನೇ ಬರುತ್ತೆ. ಬ್ರೌಸರ್ನಲ್ಲಿ ನಿಮಗೆ ಎಕ್ಸ್ಟ್ರಾ ಕಂಟ್ರೋಲ್ ಮತ್ತು ಲಿಂಕ್ಸ್, ಲಿಸ್ಟ್, ಹೆಡಿಂಗ್ಸ್ ಆ್ಯಂಡ್ ಲ್ಯಾಂಡ್ಮಾರ್ಕ್ ಇವುಗಳು ಇದರಲ್ಲಿ ಸೇರ್ಕೊಂಡಿರ್ತವೆ. ಸೊ ಸ್ವೈಪ್ ಅಪ್ ಮಾಡಿದ್ರೆ ನಿಮಗೆ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೀವಿಯಸ್ ಗೆಸ್ಚರ್ ಇದಕ್ಕೆ ಹೋಗುತ್ತೆ, ನ್ಯಾವಿಗೇಷನ್ಗೆ. ಸ್ವೈಪ್ ಡೌನ್ ಮಾಡಿದರೆ ನೆಕ್ಸ್ಟ್ ನ್ಯಾವಿಗೇಷನ್ ಸೆಟ್ಟಿಂಗ್ಗೆ ಹೋಗುತ್ತೆ. ಸೊ ನಾನು ಮೆಸೇಜಲ್ಲಿದ್ದಾಗ, ಮೆಸೇಜ್ ಲಾಂಗ್ ಮೆಸೇಜ್ ಇದ್ದಾಗ ವರ್ಡ್ ಬೈ ವರ್ಡು ಲೈನ್ ಬೈ ಲೈನ್ ಇಟ್ಕೊಂಡು ಹೋಗ್ಬೇಕಂದ್ರೆ ಇದನ್ನು ಫಾಲೋ ಮಾಡ್ಬೋದು. ಬ್ಯಾಕ್ ಬರ್ತಾ ಇದ್ದೀನಿ. ಇದೀಗ ಮುಂದಿನ ಒಂದು ಗೆಸ್ಚರ್ಸ್ಗೆ ಹೋಗೋಣ. ಸ್ವೈಪ್ ಅಪ್ ಆ್ಯಂಡ್ ರೈಟ್, ಇದು ಲೋಕಲ್ ಕಾಂಟ್ಯಾಕ್ಟ್ಸ್ ಮೆನು, ಮತ್ತು ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಇದು ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ಮೆನು. ಸೊ ಈ ರೀತಿ ಲೋಕಲ್ ಕಾಂಟ್ಯಾಕ್ಟ್ಸ್ ಮೆನುವಿನಲ್ಲಿ ಹೋಮ್ ಸ್ಕ್ರೀನ್ ಮೇಲೆ ಯಾವ್ಯಾವ ಆಪ್ಷನ್ಸ್ ಬರ್ತವೆ ಅಂತ ನೋಡೋಣ. ನ್ಯಾವಿಗೇಷನ್ ಸೆಟ್ಟಿಂಗ್ಸ್, ಕಸ್ಟಮ್ ಆಪ್ಷನ್ಸ್, ಇಷ್ಟು ಬರ್ತವೆ. ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಅವಾಗ ಹೇಳಿದಾಗೆ ಕ್ಯಾರೆಕ್ಟರ್ಸ್, ವರ್ಡ್, ಡಿಫಾಲ್ಟ್ ಇದೆಲ್ಲ ಬರ್ತಾ ಇತ್ತು. ಕಸ್ಟಮ್ ಆಪ್ಷನ್ಸ್ಲಿ ಸೊ ಆ ಪರ್ಟಿಕ್ಯುಲರ್ ಆ್ಯಪ್ನ ರಿಮೂವ್ ಮಾಡೋದು, ಮೂವ್ ಮಾಡುವಂತ ಇದರಲ್ಲಿ ಇದೆ. ಲೋಕಲ್ ಮತ್ತು ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ನಡುವಿನ ಡಿಫ್ರೆನ್ಸ್ ಅಂದರೆ, ಲೋಕಲ್ ಕಾಂಟ್ಯಾಕ್ಟ್ಸ್ ಮೆನುವಲ್ಲಿ ನಿಮಗೆ ಈ ರೀತಿ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಆಗ್ಬೋದು, ಮತ್ತು ಮೆಸೇಜ್ ಸೆಟ್ಟಿಂಗ್ ಬಾಕ್ಸ್ಗಳಲ್ಲಿ ಕರ್ಸಲ್ ಕಂಟ್ರೋಲ್ಸ್ ಇರುತ್ತೆ. ಎಡಿಟಿಂಗ್ ಮೋಡಲ್ಲಿ ಕಾಪಿ, ಕಟ್, ಪೇಸ್ಟ್. ಸೊ
ಇದೆಲ್ಲ ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಮೆಸೇಜ್ ಎಡಿಟ್ ಬುಕ್ ವಾಟ್ಸಪ್ದೆ ಓಪನ್ ಮಾಡಿ, ಸೊ ವಾಟ್ಸಪ್ನಲ್ಲಿ ಇದೀಗ ನಾನು ಲೋಕಲ್ ಕಾಂಟ್ಯಾಕ್ಟ್ ಮೇಲೆ ತೊಗೊಳ್ತಾ ಇದ್ದೀನಿ. ಏನು ಬರದೇ ಬರ ರೈಟ್ ಮಾಡದೇ ಇರೋದ್ರಿಂದ ಟೈಪ್ ಮಾಡದೇ ಇರೋದ್ರಿಂದ ಇಲ್ಲಿ ಈ ರೀತಿ ಬರ್ತಾ ಇದೆ ಹೆಚ್ ಅಂತ ಬರ್ತೀನಿ. ಸೊ ವಾಟ್ಸಪ್ನ ಎಡಿಟ್ ಬಾಕ್ಸ್ ಅಷ್ಟೊಂದು ನಮಗೆ ಎಕ್ಸೆಸಿಬಲ್ ಆಗಿಲ್ಲ. ಇಲ್ಲಿ ನಿಮಗೆ ಓನ್ಲಿ ಏನು ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಸಿಗುತ್ತೆ ಹೊರತು ಇಲ್ಲಾಂದರೆ ರೀಡಿಂಗ್ ಮಾತ್ರ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ಮಾಡ್ತಕ್ಕಂಥ ಇದು ಸಿಗಲ್ಲ. ಪರ್ಸನ್ ಕಂಟ್ರೋಲಿಂಗ್ ಅನ್ನೋದು ಕಾಪಿ ಕಟ್ ಪೇಸ್ಟ್ ಇಲ್ಲಿ ಸಿಗಲ್ಲ. ಮೇನ್ ಮೆಸೇಜ್ ಇನ್ಬಾಕ್ಸ್ ಇದೆ, ಒಂದು ಮೆಸೇಜ್ ಆ್ಯಪ್ ಇದೆಯಲ್ಲ ಅಲ್ಲಿ ಸಿಗುತ್ತೆ. ಕ್ರೋಮಲ್ಲಿ ಅದು ವರ್ಕ್ ಆಗುತ್ತೆ, ಇಲ್ಲಿ ಸ್ವಲ್ಪ ಅವನು ಎಕ್ಸೆಸಿಬಲ್ ಮಾಡಿಲ್ಲ. ಮಾಡಿದ್ರೆ ಇಲ್ಲ ಮುಂದೆ ಸಾಧ್ಯ ಆಗುತ್ತೆ. ಯೂಸ್ ಮಾಡೋಣ. ಇಲ್ಲಿ ಎಡಿಟ್ ಬಾಕ್ಸಲ್ಲಿ ನೋಡ್ತೀನಿ, ಸ್ವೈಪ್ ಅಪ್ ಆ್ಯಂಡ್ ರೈಟ್. ಈಗಾಗಲೇ ನಾನು ಕಾಪಿ ಮಾಡಿಟ್ಟಿದ್ದೆ, ಸೊ ಹೀಗಾಗಿ ಪೇಸ್ಟ್ ಅಂತ ಆಪ್ಷನ್ ಬಂದಿದೆ. ಸೆಲೆಕ್ಷನ್ ಮೂಡ್ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವುದೇ ರೀತಿ ಟೈಪ್ ಮಾಡಿರ್ತಕ್ಕಂಥ ಟೆಕ್ಸ್ಟನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಮುಖಾಂತರ ಸೆಲೆಕ್ಷನ್ ಆ್ಯಂಡ್ ಅನ್ಸೆಲೆಕ್ಷನ್ ಮಾಡ್ತಾ ಹೋಗ್ಬೋದು. ಕ್ಯಾನ್ಸಲ್. ಒಂದು ವೇಳೆ ನೀವು ಟೈಪ್ ಮಾಡಿದರೆ ಕಾಪಿ ಆಪ್ಷನ್ ಸಿಗುತ್ತೆ. ನಾನು ಟೈಪ್ ಮಾಡಿದ್ದೀನಿ, ಈಗ ಲೋಕಲ್ ಕಾಂಟ್ಯಾಕ್ಟ್ ಮೇಲೆ ಮತ್ತೆ ತಗೋಣ. ಸ್ವೈಪ್ ಅಪ್ ಆ್ಯಂಡ್ ರೈಟ್. ಸೊ ಇದೀಗ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಗೊತ್ತಿದೆ ನಿಮಗೆ. ಕ್ಯಾರೆಕ್ಟರ್ ವರ್ಲ್ಡ್ ಪ್ಯಾರಗ್ರಾಫ್ ಪ್ಲಾನ್ಸ್ ಇದೆ ಡಿಫಾಲ್ಟ್. ಈಗ ನಿಮಗೆ ಕರ್ಸರ್ ಕಂಟ್ರೋಲ್ ಓಪನ್ ಮಾಡ್ತೇನೆ. ನೀವು ಕರ್ಸರ್ ಮೊದಲನೇ ಲೈನ್ನ ಮೊದಲನೇ ಒಂದು ಸಾಲಿಗೆ ಹೋಗುತ್ತೆ, ಅಲ್ಲಿ ಎಂಡಿಗೆ ಆ ಸಾಲಿನ ಕೊನೆಗೆ ಪೇಸ್ಟ್ ಸೆಲೆಕ್ಟ್ ಆಲ್ ಇಷ್ಟು ಆಪ್ಷನ್ಸ್ ಸಿಗ್ತವೆ. ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ನಿಮಗೆ ಟಾಕ್ ಬ್ಯಾಕ್ನ ಒಂದು ಶಾರ್ಟ್ಕಟ್, ಟಾಕ್ಬ್ಯಾಕ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಫೀಚರ್ಸ್ಗಳು ಇಲ್ಲಿ ಶಾರ್ಟ್ಕಟ್ ಆಗಿ ನಿಮಗೆ ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ಮೇಲೆ ಕೊಡ್ತಾರೆ. ಸೊ ಇದಕ್ಕೆ ಸ್ವೈಪ್ ಡೌನ್ ಮತ್ತು ರೈಟ್ ಮಾಡಬೇಕಾಗುತ್ತೆ. ಓಪನ್ ಆಗಿದೆ, ಅದು ಸ್ವೈಪ್ ರೈಟ್ ಮಾಡ್ತಾ ಇದೆ. ಸೊ ಫಸ್ಟ್ಗೆ ರೀಡ್ ಫ್ರಮ್ ಟಾಪ್ ಇದೆ. ನೀವು ಯಾವುದೇ ಒಂದು ಲೇಖನ ಆರ್ಟಿಕಲ್ಸ್ ಯಾವುದೇ ಒಂದು ಇದನ್ನು ಲಾಂಗ್ ಹೋಲ್ ಇದನ್ನು ಓದ್ಕೊಂಡು ರೀಡ್ ಫ್ರಮ್ ಟಾಪ್ ಕೊಟ್ಟರೆ ಮೇಲುಗಡೆಯಿಂದ ಕೆಳಗಡೆ ತನಕ ಓದುತ್ತೆ ಪೂರ್ತಿಯಾಗಿ. ಸೊ ನೆಕ್ಸ್ಟ್ ಐಟಮ್ ಇಂದ ಕೊನೆವರೆಗೂ ಓದಬೇಕಂದ್ರೆ ಇದನ್ನು ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಇವನ್ ಕೊನೆಗೆ ಏನು ಅನೌನ್ಸ್ಮೆಂಟ್ ಮಾಡುತ್ತೆ ಅದನ್ನು ಕೇಳಬೇಕಂದ್ರೆ ಇದರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಇದು ಸ್ಪೆಲ್ ಮಾಡುತ್ತೆ. ನೀವು ಯಾವುದಾದ್ರೂ ವರ್ಡ್ಸ್ ಸ್ಪೆಲ್ ಮಾಡಿಸ್ಬೇಕಾದ್ರೆ ಇದು ಕೊನೆಯ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ಟೆಕ್ಸ್ಟನ್ನು ಕಾಪಿ ಮಾಡುತ್ತೆ. ಇದು ಟಾಕ್ ಬ್ಯಾಕ್ನ ಸಸ್ಪೆಂಡ್ ಮಾಡುತ್ತೆ, ಅಂದರೆ ಟಾಕ್ ಬ್ಯಾಕ್ ತಾತ್ಕಾಲಿಕವಾಗಿ ಬಂದ್ ಆಗುತ್ತೆ. ಮತ್ತು ರೆಸ್ಯೂಮ್ ಮಾಡಬೇಕಂದ್ರೆ ನೀವು ಹೋಮ್ ಅಥವಾ ಪವರ್ ಬಟನ್ ಹೊಡೆದು ಹೋಮ್ ಸ್ಕ್ರೀನ್ಗೆ ಹೋಗಿ ಅಲ್ಲಿಂದ ಇದು ಮಾಡಬೇಕು, ಅಥವಾ ನೀವು
ಸ್ಟಾಕ್ ಬೇಕು ಬಿಸಿ ಮತ್ತು ಇದಕ್ಕೆ ಏನಾದರೂ ಹೋಗಿ ವಾಲ್ಯೂಮ್ ಅಪ್ ಡೌನ್ ಒಟ್ಟಿಗೆ ಹಿಡಿದ್ರೆ ಸೆಟ್ ಮಾಡಿದರೆ ಪ್ರಾಪರ್ ಸೆಟ್ಟಿಂಗಲ್ಲಿ ಅದು ರೆಸ್ಯೂಮ್ ಪಾಸ್ ಆಗುವಂಥ ಆಪ್ಷನ್ಸ್ ಇರುತ್ತೆ. ಪ್ರಾಪರ್ ಸೆಟ್ಟಿಂಗ್ಸ್ ಇದೆ, ಡಿ ಟಿ ಎಸ್ ಸೆಟ್ಟಿಂಗ್ಸ್, ಡಿಮ್ ಸ್ಕ್ರೀನ್ ಅಂದರೆ ಸ್ಕ್ರೀನ್ ಎಲ್ಲ ಡಿಮ್ ಮಾಡಲಿಕ್ಕೆ. ಇನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಕ್ಯಾನ್ಸಲ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾಯಿದೆ. ನಾನು ಡಿಲೀಟ್ ಮಾಡೋಣ. ಈಗ ಹೋಮ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ನೀವು ಮೂವ್ ಆಗಬೇಕಾದ್ರೆ, ಅಂದರೆ ಒಂದು ಸ್ಕ್ರೀನ್ ಮೇಲೆ ಮೂರ್ನಾಲ್ಕು ಪೇಜಸ್ ಕಲಿತಾರೆ, ಮಲ್ಟಿಪಲ್ ಪೇಜಸ್ ಮೂವ್ ಮಾಡಬೇಕಂದ್ರೆ ಎರಡು ಫಿಂಗರ್ಸಿಂದ ಸ್ವೈಪ್ ಲೆಫ್ಟ್ ಮಾಡಬೇಕು, ಪ್ರೀವಿಯಸ್ ಅಥವಾ ನೆಕ್ಸ್ಟ್ ಒಂದು ಇದಕ್ಕೆ ಪೇಜಿಗೆ, ಪ್ರೀವಿಯಸ್ ಪೇಜಿಗೆ ಸ್ವೈಪ್ ಲೆಫ್ಟ್, ನೆಕ್ಸ್ಟ್ ಪೇಜಿಗೆ ಸ್ವೈಪ್ ರೈಟ್. ಇನ್ನು ಮುಂಚೆ ನಾನು ಒಂದೇ ಫಿಂಗರಿಂದ ಮಾಡ್ತಾಯಿದ್ದೆ, ಈಗ ಎರಡು ಫಿಂಗರ್ಸ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ನಿಮ್ಮ ಮಿಡಲ್ ಫಿಂಗರ್ ನಡುವಿನ ಬೆರಳು ಮತ್ತು ತೋರ್ಬರಳನ್ನು ಸ್ವಲ್ಪ ಗ್ಯಾಪ್ ಇಟ್ಟು, ಅಂದರೆ ಪೂರ್ತಿಯಾಗಿ ಎಲ್ಲ ಓಡಿಸ್ಬಾರ್ದು, ಸ್ವಲ್ಪ ಗ್ಯಾಪ್ ಇಟ್ಟು ಸ್ಕ್ರೀನ್ ಮೇಲೆ ಇಟ್ಟು ಸ್ವೈಪ್ ರೈಟ್ ಅಥವಾ ಸ್ವೈಪ್ ಲೆಫ್ಟ್ ಮಾಡಬೇಕು. ಇದೀಗ ನಾನು ಸ್ವೈಪ್ ಲೆಫ್ಟ್ ಮಾಡ್ತೀನಿ, ಪ್ರೀವಿಯಸ್ ಪೇಜಿಗೆ ಹೋಮ್ ಸ್ಕ್ರೀನ್ನ ಎರಡನೇ ಪೇಜಿಗೆ ಹೋಗಿದೆ, ಮತ್ತೆ ಲೆಫ್ಟ್ ಮಾಡೋಣ, ಮೂರನೇ ದಿನ ಹೋಗಿದೆ, ನಾಲ್ಕನೇ ದಿನ ಹೋಯಿತು, ಐದನೇ ದಿನ ಹೋಯಿತು, ಕೊನೆಯ ಒಂದು ಪೇಜಿಗೆ ಹೋಗಿದೆ. ಮತ್ತೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ಸ್ವೈಪ್ ರೈಟ್ ಎರಡು ಫಿಂಗರ್ಸ್ ಇಂದ. ಇದು ನಿಮಗೆ ಎಲ್ಲ ಕಡೆ ಯೂಸ್ ಆಗುತ್ತೆ, ಇದು ಉಪಯುಕ್ತವಾದ ಗೆಸ್ಚರ್. ಈಗ ನಿಮಗೆ ಗ್ಲೋಬಲ್ ಕಾಂಟೆಕ್ಸ್ಟ್ ಮೆನುವಿಂದ ನಾನು ಟಾಪ್ ಬ್ಯಾಕ್ ಸೆಟ್ಟಿಂಗ್ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಐಕಾನ್ಸ್ಗಳು ಲಿಸ್ಟ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತವೆ, ಯಾಕಂದ್ರೆ ಭಾಳ ಐಕಾನ್ಸ್ಗಳು ಸಿಗ್ತಾ ಇರ್ತವೆ. ಇವು ಹೆಚ್ಚು ಹೆಚ್ಚು ಲಿಸ್ಟಲ್ಲಿ ಸಿಗಬೇಕಂದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ. ಸೊ ಇವೆಲ್ಲ ಲಿಸ್ಟಲ್ಲಿ ಇರೋದ್ರಿಂದ ನಿಮ್ಮ ಎರಡೂ ಫಿಂಗರ್ಸಿಂದ ಮೇಲ್ಗಡೆ ಸ್ವೈಪ್ ಅಪ್ ಮಾಡಬೇಕು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಕೊಲ್ಯಾಪ್ಸ್ ಮಾಡಲಿಕ್ಕೆ ಸ್ವೈಪ್ ಡೌನನ್ನು ಮಾಡಬೇಕು. ಸ್ವೈಪ್ ಅಂದರೆ ಸರಿಸೋದು. ಇದೀಗ ನಮ್ಮ ಎರಡು ಫಿಂಗರ್ಸಿಂದ ಮೇಲ್ಗಡೆ ಸರಿಸ್ತಾ ಇದ್ದೀನಿ. ನೋಡು ಲಿಸ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮಗೆ ಈ ಮ್ಯೂಸಿಕ್ ಕೇಳಿಸ್ತಾನೆ. ಕೊನೆಗೆ ಇದು ಪೂರ್ತಿಯಾಗಿ ಎಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದನ್ನು ಕೊಲ್ಯಾಪ್ಸ್ ಮಾಡಬೇಕಂದ್ರೆ ಡೌನ್ ಮಾಡಬೇಕು. ಹೀಗೆ ಮಲ್ಟಿಪಲ್ ಪೇಜಸ್ನಲ್ಲಿ ಸ್ವೈಪ್ ರೈಟ್ ಮಾಡಬೇಕಾದ್ರೆ, ಲೆಫ್ಟ್ ರೈಟ್ ಮಾಡಬೇಕಾದ್ರೆ ಫಿಂಗರ್ಸ್ನ ಇಟ್ಟಿದ್ರೆ ಅದೇ ಒಂದು ಮೂಡ್ನಲ್ಲಿ ಫಿಂಗರ್ಸ್ನ ಇಟ್ಟು ಕೆಳಗಡೆ ಇಳಿಬೇಕು. ಇದು ನಿಮಗೆ ಹೆಚ್ಚಾಗಿ ಆ್ಯಪ್ ಲಿಸ್ಟಲ್ಲಿ ಒಟ್ಟಲ್ಲಿ ಎಲ್ಲೆಲ್ಲಿ ಲಿಸ್ಟ್ ಬರುತ್ತಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇದು ಯೂಸ್ ಆಗುತ್ತೆ. ಬ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಹೋಮ್ ಮತ್ತು ಬ್ಯಾಕ್ ಮತ್ತು ರೀಸೆಂಟ್ ಆ್ಯಪ್ಸ್ ಇದಕ್ಕೂ ಕೂಡ ಗೆಸ್ಚರ್ಸ್ ಇದ್ದಾವೆ. ಸೊ ಸ್ಯಾಮ್ಸಂಗ್ ಡಿವೈಸ್ನಲ್ಲಿ ನೀವು ಒಮ್ಮೆ ಟಚ್ ಮಾಡಿದ್ರೂ ಕೂಡ ನಿಮಗೆ ಹೋಮ್ ಸ್ಕ್ರೀನ್, ಇನ್ನು ಹೋಮ್ ಬಟನ್, ಬ್ಯಾಕ್ ಬಟನು ಒಂದೇ ರೀಸೆಂಟ್ ನೀವು ಒಂದೇ ಟ್ಯಾಪ್ಗೆ ಇದನ್ನಾಗುತ್ತೆ. ಹೋಮ್ ಬಟನ್ಗಂತೂ ಫಿಸಿಕಲಿ ಒಂದು ಬಟನ್ ಇದೆ. ಸೊ ಅದಕ್ಕೆ ನೀವು ಗೆಸ್ಚರ್ಸ್ ಬೇಕಾದರೆ ಫಾಲೋ ಮಾಡ್ಬೋದು, ಬೇಡವಾದರೆ ಜಸ್ಟ್ ಹೋಮ್ ಬಟನ್ ಪ್ರೆಸ್ ಮಾಡ್ಬೋದು. ರೀಸೆಂಟ್ ಆ್ಯಪ್ಸ್ ಮತ್ತು ಬ್ಯಾಕ್
ಓವರ್ ವ್ಯೂ ಬಟನ್ ಅಂತ ಮೋಟ್ರೋಲ ಫೋನ್ಸ್ಗಳಿರುತ್ತೆ, ಇಲ್ಲಿ ರೀಸೆಂಟ್ ಟ್ಯಾಪ್ಸ್ ಅಂತ ಇರುತ್ತೆ, ಒಟ್ಟಲ್ಲಿ ಅರ್ಥ ಒಂದೇ. ಸೊ ಇದು ಸಹಿತ ಸಿಂಗಲ್ ಟ್ಯಾಪ್ ಇದೆ ನಮ್ಮಲ್ಲಿ, ಅಲ್ಲಿ ಡಬಲ್ ಟ್ಯಾಪ್ ಇರುತ್ತೆ. ನೀವು ಯಾವುದಾದ್ರೂ ಆ್ಯಪ್ಸ್ನ ಒಳಗಡೆ ಹೋದಾಗ ಬ್ಯಾಕ್ ಬರಬೇಕಾಗಿತ್ತಂದರೆ ಸ್ವೈಪ್ ಡೌನ್ ಮತ್ತು ಲೆಫ್ಟ್ ಮಾಡಬೇಕು. ಇವಾಗ ನನಗೆ ನಾನು ಒಂದು ಆ್ಯಪ್ಸ್ ಓಪನ್ ಮಾಡ್ತಾ ಇದ್ದೀನಿ, ವಿ ಕೆ ಓಪನ್ ಮಾಡೋಣ. ಓಕೆ, ಮೈ ಫೈಲ್ಸ್ ಓಪನ್ ಮಾಡ್ತೀನಿ. ಮೈ ಫೈಲ್ಸ್ ಬಂದಿದೆ. ಈಗ ಸ್ವೈಪ್ ಡೌನ್ ಮತ್ತು ಲೆಫ್ಟ್ ಮಾಡೋಣ. ಸೊ ಬ್ಯಾಕ್ ಬಂತು. ನೀವು ಎಲ್ಲೇ ಇದ್ದು ಅಲ್ಲಿ ಇದನ್ನ ಗೆಸ್ಚರ್ ಫಾಲೋ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಬ್ಯಾಕ್ ಮೇಲೆ ಜಸ್ಟ್ ಟಚ್ ಮಾಡಿದ್ರು ಸ್ಯಾಮ್ಸಂಗ್ನಲ್ಲಿ ಡೈರೆಕ್ಟ್ ಬರುತ್ತೆ. ಮತ್ತೆ ರೀಸೆಂಟ್ ಟ್ಯಾಪ್ಸ್ಗೆ ಸ್ವೈಪ್ ಲೆಫ್ಟ್ ಮತ್ತೆ ಅಪ್ ಮಾಡಬೇಕು, ಎಡಗಡೆ ಮಾಡಿ ಮೇಲ್ಗಡೆ ಫಿಂಗರ್ನ ಸರಿಸ್ಬೇಕು, ಸ್ವೈಪ್ ಮಾಡಬೇಕು. ಈಗ ಲೆಫ್ಟ್ ಮತ್ತೆ ಅಪ್ ಮಾಡೋಣ. ಸೊ ರೀಸೆಂಟ್ ಓವರ್ ಬಿಟ್ಟು ಮಾಡಿದೆ, ಇದನ್ನ ಓಪನ್ ಮಾಡಿದ್ದೆ ನಾನು. ಇದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿಂದ ನಮಗೆ ಆ್ಯಪ್ ಇನ್ಫೋ, ರೀಸೆಂಟ್ ಆ್ಯಪ್ಸ್ಗಳಲ್ಲಿ ಮತ್ತೆ ಅದರದ್ದು ಕ್ಲೋಸ್ ಇವೆಲ್ಲ ಸಿಗ್ತದೆ. ಇನ್ನ ನೋಟಿಫಿಕೇಶನ್ ಒಂದು ಗೆಸ್ಚರ್ ಕೊಟ್ಟಿದ್ದಾರೆ, ಸ್ವೈಪ್ ರೈಟ್ ಮತ್ತೆ ಡೌನ್ ಮಾಡ್ತಾ. ಸೊ ನೋಟಿಫಿಕೇಶನ್ ಶೇಡ್, ಇದಕ್ಕೆ ನೀವು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಫೋನ್ಗಳಲ್ಲಿ ಇದಕ್ಕೂ ಈಸಿಯಾಗಿ ಮಾಡಬಹುದಂದ್ರೆ, ನೀವು ಲಿಸ್ಟಲ್ಲಿ ನೀವು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದ್ದರೆ ಎರಡು ಫಿಂಗರ್ಸಿಂದ, ಅದನ್ನು ಕೂಡ ಇಲ್ಲಿ ಫಾಲೋ ಮಾಡ್ಬೋದು. ಅದಕ್ಕಾಗಿ ನೀವು ಎರಡು ಫಿಂಗರ್ಸ್ನ ಸ್ಕ್ರೀನಿನ ಮೇಲ್ಗಡೆಯಿಂದ ಕೆಳಗಡೆ ಮಾಡಬೇಕು, ಪೂರ್ತಿ ಮೇಲ್ಗಡೆಯಿಂದ ಹೋಗಿ ಕೆಳಕ್ಕೆ ಇಳಿಬೇಕಾಗುತ್ತೆ. ಸೊ ಬ್ಯಾಕ್ ಬಂತಾನೆ, ಇಲ್ಲಿ ನಿಮಗೆಲ್ಲ ನೋಟಿಫಿಕೇಶನ್ ಶೇಡ್ದು ಸಿಗುತ್ತೆ. ಅದು ರೈಟ್ ಡೌನ್ ಸ್ವಲ್ಪ ಕ್ವಿಕ್ ಆಗಿ ಮಾಡಬೇಕು ನಿಮ್ಗೆ ಗೆಸ್ಚರ್ಸ್ನ, ಇಲ್ಲಾಂದ್ರೆ ಬೇಕಾಗೋದಿಲ್ಲ. ಅದು ಇನ್ನು ಹೋಮ್ಗೆ ಒಂದಿದೆ, ಸ್ವೈಪ್ ಅಪ್ ಮತ್ತು ಲೆಫ್ಟ್ ನೋಡಿ ಆಯ್ತು. ಇದನ್ನ ನಾವು ಹೋಮ್ ಬಟನ್ ಹೊಡೆದು ಸಹಿತ ಮಾಡ್ಬೋದು. ಕೆಲವೊಂದಿಷ್ಟುಗಳಲ್ಲಿ ಹೋಮ್ ಬಟನ್ ಇರಲ್ಲ, ಕೆಲವೊಂದಿಷ್ಟು ಫೋನ್ಗಳು ಯಾವುದೇ ಎಕ್ಸೆಸಿಬಲ್ ಆಗಿಲ್ಲ ಅಂತಿಲ್ಲ, ಅಂತಲ್ಲಿ ನೀವು ಗೆಸ್ಚರ್ ಮುಖಾಂತರ ಡೈರೆಕ್ಟಾಗಿ ಈ ಒಂದು ಟಾಸ್ಕನ್ನು ಮಾಡ್ಬೋದು. ಇವಷ್ಟು ಕೆಲವೊಂದಿಷ್ಟು ಪ್ರಮುಖವಾದಂಥ ಒಂದು ಗೆಸ್ಚರ್ಸ್ಗಳು. ಮತ್ತು ಸ್ಕ್ರೋಲ್ ಲೆಫ್ಟ್ ಬ್ಯಾಕ್ ಮತ್ತು ಸ್ಕ್ರೋಲ್ ಬಳಸ್ಕೊಂಡು ಅಂದರೆ ಜಂಪ್ ಆಗ್ಬೋದು, ನನಗೆ ಸ್ವಲ್ಪ ಲೆಫ್ಟ್ಗೆ ಸ್ವೈಪ್ ಮಾಡಿ ಸ್ವಲ್ಪ ರೈಟಿಗೆ ಮಾಡಿದರೆ ಹಿಂದಿನ ಒಂದು ಪ್ರೀವಿಯಸ್ ಸ್ಕ್ರೋಲ್ ಬ್ಯಾಕ್ ಆಗುತ್ತೆ ಅದು. ಮತ್ತು ಸ್ವೈಪ್ ರೈಟ್ ಮಾಡಿ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಅದೇ ರೀತಿ ಅದು ನೆಕ್ಸ್ಟ್ ಒಂದು ಇದಕ್ಕೆ ಹೋಗುತ್ತೆ. ವಾಟ್ಸಪ್ಗಳಲ್ಲಿ ಸಾಕಷ್ಟು ವಾಯ್ಸ್ ಮೆಸೇಜಸ್ಗಳು ಬರ್ತಾ ಇರ್ತಾವಲ್ಲ, ಅಲ್ಲಿ ನೀವು ಬೇಕಾದ್ರೆ ಸ್ಕಿಪ್ ಮಾಡೋದಕ್ಕೆ ಒಂದು ಸ್ಕ್ರೋಲ್ ಲೆಫ್ಟ್ ಬ್ಯಾಕ್ ಸ್ಕ್ರೋಲ್ ಫಾರ್ವರ್ಡ್ ಈ ಒಂದು ಗೆಸ್ಚರ್ನ ಫಾಲೋ ಮಾಡ್ಕೊಳ್ಬೋದು. ಹೆಚ್ಚಾಗಿ ನಾನು ಯೂಸ್ ಮಾಡಲ್ಲ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದೊಂದು ಹೇಳಿದ ಗೆಸ್ಚರ್ಸಲ್ಲಿ ನೀವು ಲಿಸ್ಟಲ್ಲಿ ಕೊನೆಯ ಒಂದು ಐಟಮ್ಗೆ ಅಥವಾ ಮೊದಲನೇ ಒಂದು ಐಟಮ್ಗೆ ಡೈರೆಕ್ಟಾಗಿ ಹೋಗಬೇಕಂದ್ರೆ ಇದನ್ನು ಬಳಸ್ಕೊಬೋದು. ಸ್ವೈಪ್ ಡೌನ್ ಮತ್ತು ಅಪ್ ಕ್ವಿಕ್ ಆಗಿ ಮಾಡಿದರೆ ಲಾಸ್ಟ್ ಒಂದು ಐಟಮ್ಗೆ ಹೋಗುತ್ತೆ, ಅದೇ ಅಪ್ ಮಾಡಿ ಡೌನ್ ಮಾಡಿದರೆ ಫಸ್ಟ್ ಐಟಮ್ಗೆ ಹೋಗುತ್ತೆ. ಇಲ್ಲಿ ನೋಡೋಣ,
ಇಲ್ಲ ಆಗ್ತಾ ಇದೆ ನೋಡಿ. ಕೊನೆಯ ಐಟಮು ಸೆಂಡ್ ಇದೆ, ನ್ಯಾವಿಗೇಟ್ ಆಪ್ ಫಸ್ಟ್. ಸೊ ನೋಡಿ, ಅಪ್ ಆ್ಯಂಡ್ ಡೌನ್ ಮಾಡ್ತೀನಿಲ್ಲ, ಫಸ್ಟಿಗೆ ಡೌನ್ ಆ್ಯಂಡ್ ಅಪ್ ಮಾಡ್ತೀನಿ ಲಾಸ್ಟಿಗೆ. ಸೊ ಇದು ಸ್ವಲ್ಪ ಕ್ವಿಕ್ ಟೈಮ್ ಮಾಡಬೇಕು. ಇದು ಜೆಸ್ಚರ್ಸ್ ನ ಒಂದು ಮಾಹಿತಿ. ಕ್ಲೋಸ್ ಮಾಡಿದ್ದೆ. ಇದೀಗ ನಿಮಗೆ ಮೆಸೇಜ್ ಕಂಪೋಸಿಂಗ್ ಎಡಿಟ್ ಬಾಕ್ಸ್ ನಲ್ಲಿ ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದ್ರ ತೋರಿಸ್ತಾ ಇದ್ದೀನಿ. ಮೆಸೇಜಸ್ ನ ಓಪನ್ ಮಾಡೋಣ ಹೋಮ್ ಸ್ಕ್ರೀನ್ ಇಂದ. ಇದು ರೈಟ್ ಸೈಡ್ ಇರುತ್ತೆ, ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಅದ್ರ ಮುಂದೆ ಬ್ಯಾಕ್ ಬಂದು ನೀನು ರೆಸಿಪಿಯಂಟ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಬರೀಬಹುದು, ಕಾಂಟ್ಯಾಕ್ಟ್ ನ ಡ್ರ್ಯಾಗ್ ಮಾಡಿ ಹಾಕ್ಬಹುದು. ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಅದು ಓಪನ್ ಆಗುತ್ತೆ. ಅಟ್ಯಾಚ್ ಡಿವೈಸ್ ಮೆಸೇಜ್ ಮುಖಾಂತರ ಇಮೇಜಸ್ ಏನಾದರೂ ಅಟ್ಯಾಚ್ ಮಾಡ್ಬೋದು. ಮೆಸೇಜ್ ನ ಇಲ್ಲಿ ಟೈಪ್ ಮಾಡಬಹುದು, ಸೆಂಡ್. ಟೈಪ್ ಮಾಡಿದ ಮೇಲೆ ಇಲ್ಲಿ ಸೆಂಡ್ ಮಾಡಬೇಕಾಗುತ್ತೆ. ಫಸ್ಟಿಗೆ ರೆಸಿಪಿಯಂಟ್ ಅಲ್ಲಿ ನಂಬರ್ ಎಂಟ್ರಿ ಆರ ಮಾಡ್ಬೋದು, ಇಲ್ಲಾಂದ್ರೆ ಆಡ್ ಫ್ರಮ್ ಕಾಂಟ್ಯಾಕ್ಟ್ಸ್ ಅಲ್ಲಿಂದ ಕಾಂಟ್ಯಾಕ್ಟ್ಸ್ ನ ನಂಬರ್ ನ ತಗೊಂಡು ನೀವು ಮೆಸೇಜ್ ನ ಟೈಪ್ ಮಾಡಿ ಸೆಂಡ್ ಮಾಡಬಹುದು. ಸೊ ಬ್ಯಾಕ್ ಬರ್ತಾ ಇದ್ದೀನಿ. ಸೊ ಟೈಪಿಂಗ್ ಆಸ್ ಯೂಶುವಲ್ ಇರುತ್ತೆ, ಕೀಬೋರ್ಡ್ ಮೇಲೆ ಡಿಪೆಂಡ್ ಇರುತ್ತೆ, ಕೀಬೋರ್ಡ್ ಲೇಔಟ್ ಯಾವ್ದು ಯೂಸ್ ಮಾಡ್ತಾ ಇರ್ತೀರಿ ಅಂತ. ನಾನು ಗೂಗಲ್ ಇಂಡಿಕ್ ಬಳಸ್ತಾ ಇದ್ದೀನಿ ನೋಡಿ. ನಾನು ಇದ್ರ ಮೇಲೆ ಲಿಫ್ಟ್ ಮಾಡ್ತೀನಿ, ಅದು ಟೈಪ್ ಆಗುತ್ತೆ. ಸೊ ಬರೋದಾದ್ಮೇಲೆ ಸೆಂಡ್ ಮಾಡ್ಬೋದು. ನಿಮಗೆ ಇನ್ಬಾಕ್ಸ್ನಲ್ಲಿ ಬಂದಿರತಕ್ಕಂಥ ಮೆಸೇಜಸ್ಗಳು ಇಲ್ಲಿ ಮೆಸೇಜ್ ಹಾಕಿ ತೋರಿಸ್ತಾ ಇರ್ತವೆ. So ಇದು ಓಪನ್ ಮಾಡಿ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಅದೇ ಪ್ಲಾನ್ ಮೆಸೇಜ್ ನಂಬರ್ ಸೆಂಡ್ ಮಾಡಬಹುದು. ಇದನ್ನ ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿದ್ರೆ ಓಪನ್ ಮಾಡಿದ್ವಿ, ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿದ್ವಿ. ಇದು ಹೊರಗಡೆ ಬಂದು ಮೆಸೇಜಸ್ ಬಂದ್ಮೇಲೆ ಈ ರೀತಿ ಡಬಲ್ ಟ್ಯಾಪ್ ಮಾಡಿ ಹೋಗಿ ಮಾಡಿದ್ರೆ ಡಿಲೀಟ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಸಿಗುತ್ತೆ. ಒಟ್ಟಾರೆ ಏನ್ ಮಾಡಬಹುದು ಅಥವಾ ಒಂದೊಂದು ಆದ್ರೂ ಮಾಡಬಹುದು. ಇನ್ನೊಂದು ಹೇಳಬೇಕಾಗಿತ್ತು, ಎಡಿಟ್ ಬಾಕ್ಸ್ ನಲ್ಲಿ ಏನಾದರೂ ನೀವು ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿದ್ರೆ ನಿಮಗೆ ಅಲ್ಲಿ ಪೇಸ್ಟ್ ಆಪ್ಷನ್ ಸಿಗುತ್ತೆ. ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಡೈಲಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಫೋನ್ ಅನ್ನು ಓಪನ್ ಮಾಡೋಣ. ಫೋನ್ ಎಂಬ ಐಕಾನ್ ಓಪನ್ ಮಾಡಿದ್ದೇನೆ. ಇಲ್ಲಿ ನಿಮಗೆ ಕೀಪ್ಯಾಡ್ ಇರುತ್ತೆ,
ಕೀಪ್ಯಾಡ್ ಅಲ್ಲಿ ನೀವು ಎಂಟ್ರಿ ಮಾಡಬಹುದು. ನಮ್ಮ ಸ್ಯಾಮ್ಸಂಗ್ ನಲ್ಲಿ ಡಬಲ್ ಟ್ಯಾಪ್ ಆಪ್ಷನ್ ಇದೆ. ಅದು ಟೈಪ್ ಆದಾಗ ನಿಮಗೆ ಟ್ಯೂನ್ ಮ್ಯೂಸಿಕ್ ಬರುತ್ತೆ. ಟಚ್ ಮಾಡಿದಾಗ ಏನ್ ಹೇಳಲ್ಲ, ನಂಬರ್ ಅಷ್ಟೇ ಹೇಳುತ್ತೆ. ನೀವು ಎರಡು ಬಾರಿ ಡಬಲ್ ಟ್ಯಾಪ್ ಮಾಡಿದಾಗ ಕ್ವಿಕ್ ಆಗಿ ನಂಬರ್ ಎಂಟ್ರಿ ಆದ ತಕ್ಷಣ ಅದರದ್ದು ಒಂದು ಮ್ಯೂಸಿಕ್ ಬರುತ್ತೆ. ಸೊ ನೀವು ಸಿಮ್ ಒನ್ ಸಿಮ್ ಟು ಎರಡು ಯೂಸ್ ಮಾಡ್ತಾ ಇದ್ರೆ ಲೆಫ್ಟ್ ಸೈಡ್ ಸಿಮ್ ಒನ್ ಗೆ ಹೋಗುತ್ತೆ, ಕಾಲ್ ಬಟನ್ ವಿಡಿಯೋ ಕಾಲ್ ಅಥವಾ ಕಾಲ್ ಬಟನ್ ಮಾಡಿದ್ರೆ ಹೋಗುತ್ತೆ. ಸಿಮ್ ಟು ಬಳಸ್ತಾ ಇದ್ರೆ ರೈಟ್ ಸೈಡ್ ಗೆ ಒಂದು ಕಾಲ್ ಬಟನ್ ಇರುತ್ತೆ, ಇಲ್ಲಿಂದ ಮಾಡಬಹುದು. ಹೈಡ್ ಮಾಡ್ತೇನೆ ನಾನು ಕೀಪ್ಯಾಡ್. ಸೊ ಇವತ್ತು ನಾನು ಮ್ಯಾನೇಜರ್ಗೆ ಕಾಲ್ ಮಾಡಿದ್ದೆ ಅಥವಾ ರಿಸೀವ್ ಮಾಡಿದ್ದೆ, ಅವರು ಅವ್ರದ್ದು ನಂಬರ್ ಎಲ್ಲ ಹೇಳ್ತಾ ಇದ್ದೆ. ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಸೇವ್ ಆಗಿರ್ತಕ್ಕಂಥ ನಂಬರ್ ಮುಖಾಂತರ ಮೇಲ್ಗಡೆ ಹೋಗ್ತೇನೆ. ಸರ್ಚ್ ಮಾಡಬಹುದು, ಸರ್ಚ್ ಮಾಡಿ ನಂಬರ್ಗೆ ಡೈಲ್ ಮಾಡಬಹುದು. ವ್ಯೂ ಆಲ್ ಅಂತ ಕೊಟ್ರೆ ಅದೇ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮ್ಯಾನುವಲಿ ನೀವು ಸ್ವೈಪ್ ರೈಟ್ ಲೆಫ್ಟ್ ಮಾಡಿಕೊಂಡು ಸೊ ಫೋನ್ ರಿಸೀವಿಂಗ್ ಮತ್ತೆ ಇದ್ರದ್ದು ಒಂದು ಏನು ಅಂದರೆ ರಿಸೀವಿಂಗ್ ಮಾಡಬೇಕಾದ್ರೆ ನಿಮ್ಮ ಏನು ಫಿಂಗರ್ಸ್ ಇರ್ತಾವಲ್ಲ, ಎರಡು ಫಿಂಗರ್ಸಿಂದ ಸ್ಕ್ರೀನ್ ಮೇಲೆ ಸ್ವೈಪ್ ರೈಟ್ ಮಾಡಬೇಕು, ಲೆಫ್ಟ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ. ಸೊ ನೀವು ಪವರ್ ಬಟನ್ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು ರಿಜೆಕ್ಟ್ ಮಾಡಲಿಕ್ಕೆ. ಸ್ಯಾಮ್ಸಂಗ್ ಡಿವೈಸ್ಗಳಲ್ಲಿ ಹೋಮ್ ಬಟನ್ ಮುಖಾಂತರ ಫೋನನ್ನು ರಿಸೀವ್ ಮಾಡ್ಬೋದು. ಸೊ ಸ್ವೈಪ್ ಲೆಫ್ಟ್ ಮಾಡಬೇಕಾದ್ರೆ ನಿಮಗೆ ಏನು ಬಾಟಮ್ ಆಫ್ ದಿ ಸ್ಕ್ರೀನ್ ಅಥವಾ ಹೋಮ್ ಬಟನ್ ಏನಿರುತ್ತೆ ಆ ಸೈಡು ಮೇಲುಗಡೆ ಸಿಗುತ್ತೆ ನಿಮಗೆ ರಿಜೆಕ್ಟ್ ಮತ್ತು ಲೆಫ್ಟ್, ಅದು ಅನೌನ್ಸ್ಮೆಂಟ್ ಮಾಡ್ತಾ ಇರುತ್ತೆ. ನೀವು ಅದು ಆ ಪ್ರಕಾರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಅದನ್ನು ಇದು ಮಾಡ್ಬೋದು. ಈಗ ನಾವು ಕಾಂಟ್ಯಾಕ್ಟನ್ನು ಸೇವ್ ಮಾಡಲಿಕ್ಕೆ ಎರಡು ವಿಧಾನಗಳಿದ್ದಾವೆ. ಫೋನ್ ಅಂತ ಏನು ಐಕಾನ್ ಬರುತ್ತೆ ಹೋಮ್ ಸ್ಕ್ರೀನಲ್ಲಿ, ಫೋನ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೀಪ್ಯಾಡ್ ಬಟನ್ನ ಓಪನ್ ಮಾಡಿಕೊಳ್ಬೇಕು ಅಥವಾ ಡೈಲ್ ಪ್ಯಾಡ್. ಅಲ್ಲಿ ನೀವು ನಂಬರ್ನ ಹೊಸದಾಗಿ ಎಂಟ್ರಿ ಮಾಡಿ ಆ್ಯಡ್ ಟು ಕಾಂಟ್ಯಾಕ್ಟ್ ಅಂತ ಕೊಟ್ಟರು ಸಹಿತ ಬರುತ್ತೆ, ಅಥವಾ ಕಾಂಟ್ಯಾಕ್ಟ್ಸ್ ಅಂತ ಏನು ಐಕಾನ್ ಇದೆ ಅದನ್ನು ಓಪನ್ ಮಾಡಿ ಕೂಡ ಅಲ್ಲಿ ಆ್ಯಡ್ ನ್ಯೂ ಕಾಂಟ್ಯಾಕ್ಟ್ಸ್ ಅಂತ ಐಕಾನ್ ಇರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಲ್ಲಿ ಹೆಸರು ಅವರ ಏನು ಯಾರ್ದು ಕಾಂಟ್ಯಾಕ್ಟ್ ಸೇವ್ ಮಾಡ್ತಾಯಿದ್ರೆ ಅವರ ಹೆಸರು ಅವರ ಫೋನ್ ನಂಬರ್ ಎಂಟ್ರಿ ಮಾಡಿ ಸೇವ್ ಮಾಡ್ಬೋದು. ಸೊ ಇದರಲ್ಲಿ ಸುಲಭ ವಿಧಾನ ಅಂದರೆ ನಿಮಗೆ ಕಾಂಟ್ಯಾಕ್ಟಿಂದನೇ ಮಾಡೋದು ಬೆಟರ್, ಯಾಕಂದರೆ ಅದು ಈಸಿಯಾಗಿ ಆಗುತ್ತೆ. ನೀವು ಸೇವ್ ಟು ಡಿವೈಸ್ ಕೊಡ್ಬೋದು, ಸೇವ್ ಟು ಸಿಮ್ ಒನ್ ಸಿಮ್ ಟು ಈ ರೀತಿ ಎಲ್ಲ ಕೊಡ್ಬೋದು, ಅಥವಾ ಗೂಗಲ್ ಅಕೌಂಟ್ ನೀವು ಸಿಂಕ್ ಮಾಡಿದ್ರೆ ಆ ರೀತಿನು ಮಾಡ್ಕೊಳ್ಬೋದು. ಈಗ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಫೋನ್ಗೆ ಹೋಗೋಣ ಮುಂಚೆ ನೋಡಿ, ಫೋನ್ ಓಪನ್ ಆಯ್ತು. ಇಲ್ಲಿ ಡೈಲ್ ಪ್ಯಾಡ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ, ಹೈಡ್ ಮಾಡಿ ಇನ್ನೊಮ್ಮೆ ಡೈಲ್ ಪ್ಯಾಡ್ ಓಪನ್ ಮಾಡಿದ್ದೇನೆ.
ಸೊ ಇಲ್ಲಿ ಒಂದು ನಂಬರ್ ಎಂಟ್ರಿ ಮಾಡೋಣ 5 2 3 ಹಂಗೆ ಡಮ್ಮಿ ನಂಬರ್ ಇದು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಎಡಿಟ್ ಬಾಕ್ಸ್ ಮೇಲ್ಗಡೆ ಆಡ್ ಟು ಕಾಂಟ್ಯಾಕ್ಟ್ ಅಂತ ಬಂತು. ಸೊ ಇಲ್ಲಿಂದ ನೀವು ಸೇವ್ ಮಾಡ್ಬೋದು ಈ ರೀತಿಯಾಗಿ. ಸೊ ಇದನ್ನು ನಾನು ಸೇವ್ ಮಾಡ್ತಾ ಇಲ್ಲ, ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಬಹುದು. ಬ್ಯಾಕ್ ಬರ್ತಾ ಇದ್ದೀನಿ, ಈಗ ಕಾಂಟ್ಯಾಕ್ಟ್ ಓಪನ್ ಮಾಡೋಣ. ಇಲ್ಲಿ ಆಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ, ಡಬಲ್ ಟಾಪ್ ಓಪನ್ ಮಾಡಿದ ಕ್ರಿಯೇಟ್ ಕಾಂಟ್ಯಾಕ್ಟ್ ಅಂತ ಬಂತು. ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ನಿಮಗೆ ಎಲ್ಲಿ ಸೇವ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಿವೈಸ್, ಅಕೌಂಟ್, ಸಿಮ್ ಒಂದು ಸಿಮ್ ಟು ಇದಕ್ಕೆಲ್ಲ ಮಾಡ್ಕೊಂಡ್ಮೇಲೆ ನೇಮ್, ಹೆಸರು, ಸ್ವೈಪ್ ರೈಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಐಟಮ್ಗೆ ಫೋನ್ ನಂಬರ್ ಅನ್ನ ಇಡಬಹುದು, ಇಮೇಲ್ ಹಾಕ್ಬಹುದು, ಮೋರ್ ಇನ್ನು ಹೆಚ್ಚಿನ ಒಂದು ಇದನ್ನ ಇದ್ರೆ ಮಾಡಬಹುದು, ಕ್ಯಾನ್ಸಲ್, ಸೇವ್. ಸೊ ಈ ರೀತಿಯಾಗಿ ನೀವು ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡಬಹುದು. ಇದುವರೆಗೆ ನಾನು ನಿಮ್ಗೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಅನ್ನೋನ್ ನಂಬರ್ ಇಂದ ಯಾವ್ದಾದ್ರೂ ನಂಬರ್ ಬಂದಿದ್ರೆ ಅದನ್ನು ಕೂಡ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಫೋನಿಗೆ ಹೋಗ್ತೀನಿ ನಾನು. ಫೋನ್ ಬಂತು, ಈಗ ಹೈಡ್ ಮಾಡ್ತಾ ಇದ್ದೀನಿ ಕೀಪ್ಯಾಡ್ ನ. ಅನ್ಸೇವ್ ಅಂತ ಬಂತು. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ಸ್ವೈಪ್ ರೈಟ್ ಮಾಡ್ತಾ ಹೋಗೋಣ. ಕ್ರಿಯೇಟ್ ಕಾಂಟ್ಯಾಕ್ಟ್ ಅಂತ ಬಂತು ಅಥವಾ ಅಪ್ಡೇಟ್ ಅಡ್ಜಸ್ಟಿಂಗ್, ಈಗಾಗಲೇ ಇದ್ರೆ ಅವ್ರ ಹೆಸರಿಗೆ ಇನ್ನೊಂದು ನಂಬರ್ ಆಡ್ ಮಾಡ್ಕೋಬಹುದು, ಕಾಲು ಎಲ್ಲ ಇದೆ. ಸೊ ಒಟ್ಟಿನಲ್ಲಿ ಸ್ವೈಪ್ ಲೆಫ್ಟ್ ಮತ್ತೆ ರೈಟ್ ನೀವು ಟಾಕ್ ಬ್ಯಾಕ್ ಸೆಟ್ಟಿಂಗ್ ಅಲ್ಲಿ ಆಟೋ ಸ್ಕ್ರೋಲ್ ಆನ್ ಇಟ್ಟಿರಬೇಕು. ಈ ಒಂದು ಗೆಸ್ಚರ್ನ ಫಾಲೋ ಮಾಡಿ, ಸ್ವೈಪ್ ಲೆಫ್ಟ್ ಆ್ಯಂಡ್ ರೈಟ್. ನೀವು ಯಾವುದೇ ಸ್ಕ್ರೀನ್ನ ಯಾವುದೇ ಐಕಾನ್ನ ಈಸಿಯಾಗಿ ಹುಡುಕೊಂಡು ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡ್ಕೊಳ್ಬೋದು. ಸೊ ಕೆಲವೊಂದು ಕಡೆ ಸಿಂಗಲ್ ಟ್ಯಾಪ್ ಅಡ್ವಾನ್ಸ್ ಯೂಸರ್ ಇಟ್ಕೊಳ್ತಾರೆ, ಅದು ನಿಮಗೆ ಪೂರ್ತಿ ಪ್ರಾಕ್ಟೀಸ್ ಆದಮೇಲೆ ನೀವು ಅದನ್ನು ಬಳಸ್ಕೊಳ್ಬಹುದು. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೀನಿ. ಮತ್ತು ಇನ್ನೊಂದು ನಿಮಗೆ ಹೇಳಬೇಕಂದ್ರೆ, ನಿಮ್ಮ ಆ್ಯಪ್ಸ್ಗಳಲ್ಲಿ ಒಂದು ಎಡಿಟ್ ಬಾಕ್ಸ್ ಇರುತ್ತೆ, ನಿಮಗೆ ಅಲ್ಲಿ ಈಸಿಯಾಗಿ ನೀವು ಎಡಿಟ್ ಬಾಕ್ಸಲ್ಲಿ ಫಸ್ಟ್ ಲೆಟರು ಏನಿರುತ್ತೆ ಅದನ್ನು ಟೈಪ್ ಮಾಡಿದ್ರೆ, ಅದು ಒಂದು 2-3 ಲೆಟರ್ಸ್ ಟೈಪ್ ಮಾಡಿದ್ರೆ ಲಿಸ್ಟು ಸಿಗುತ್ತೆ ನಿಮಗೆ, ಆ್ಯಪ್ಸ್ ಲಿಸ್ಟು. ಅದರಲ್ಲಿ ನಿಮಗೆ ಯಾವ ಬೇಕು ಅದನ್ನು ಓಪನ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನಾನು ಆರ್ ಅಂತ ಪ್ರೆಸ್ ಮಾಡಿದ್ರೆ ಆರ್ದಲ್ಲಿ ಇರ್ತಕ್ಕಂಥ ಆ್ಯಪ್ಸ್ಗಳು ಡಿಸ್ಪ್ಲೇ ಆಗ್ತವೆ, ಟಿ ಅಂತ ಮಾಡಿದ್ರೆ ಟಿ ಅಲ್ಲಿ ಇರ್ತಕ್ಕಂಥವು. ಸೊ ನಮಗೆ ಕ್ವಿಕ್ ಆಗಿ ಅದನ್ನು ಆ್ಯಪ್ಸ್ನ ಓಪನ್ ಮಾಡೋಕ್ಕೆ ಒಂದು ವಿಧಾನ. ಸೊ ಸ್ನೇಹಿತರೆ, ಇದುವರೆಗೆ ನೀವು ಟ್ಯುಟೋರಿಯಲ್ ನ ಕೇಳ್ತಾ ಇದ್ರೆ ಆಂಡ್ರಾಯ್ಡ್ ಫೋನ್ ನಾನು ಇನ್ನು ಹೊಸದಾಗಿ ಫೋನ್ ತಗೊಂಡ್ಮೇಲೆ ಯಾವ ರೀತಿ ಡಿವೈಸ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು, ಅದೇ ರೀತಿ ಗೆಸ್ಚರ್ಸ್ ಮುಖಾಂತರ ನಿಮ್ಮ ಕಾರ್ಯಗಳನ್ನು ಸುಲಭವಾಗಿ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಒದಗಿಸಿಕೊಟ್ಟಿದ್ದೇನೆ. ಸೊ ನೀವು ಗ್ಲೋಬಲ್ ಮತ್ತು ಲೋಕಲ್ ಕಾಂಟೆಸ್ಟ್ ಮನೆಯಲ್ಲಿ ಯಾವುದೇ ರೀತಿ ಏನು ಕನ್ಫ್ಯೂಷನ್ ಇಟ್ಕೊಳ್ಬೇಡಿ, ಯಾಕಂದರೆ ಅದರ ಎರಡು ಟಾಸ್ಕ್ ಬೇರೆಯೇ ಇದೆ. ಸೊ ಹೆಸರಿನಲ್ಲಿ ಮಾತ್ರ ಅದು ಏನು ಗ್ಲೋಬಲ್ ಈ ರೀತಿ ಬರುತ್ತೆ ಎಲ್ಲಿದ್ರಲ್ಲಿ. ಸೊ ಆದರೆ ಅದರದ್ದು ಟಾಸ್ಕಲ್ಲಿ ಡಿಫ್ರೆಂಟು. ಸೊ ಗ್ಲೋಬಲ್ ಅಂದರೆ ನೀವು ಎಲ್ಲ ಒಂದು ಕಡೆಯಲ್ಲಿ ಅದು ಇದನ್ನಾಗುತ್ತೆ, ಅಪ್ಲೈ ಆಗುತ್ತೆ. ಲೋಕಲ್ ಅಂದರೆ ಅದು ಪರ್ಟಿಕ್ಯುಲರ್ ಆ್ಯಪ್ಗೆ ಸಂಬಂಧಪಟ್ಟಾಗಿ
ಎಡಿಟ್ ಬಾಕ್ಸಲ್ಲಿ ಪರ್ಟಿಕ್ಯುಲರ್ ಹಾಕಿ ಅಲ್ಲಿ ಸಂಬಂಧಪಟ್ಟ ಆಗಿರುತ್ತೆ. ಪರ್ಸಲ್ ಕಂಟ್ರೋಲಿಂಗ್ ಇರ್ಬೋದು ಮತ್ತು ನ್ಯಾವಿಗೇಷನ್ ಸೆಟ್ಟಿಂಗ್ಸು ಇರುತ್ತೆ ಇರುತ್ತೆ. ಮತ್ತು ಗ್ಲೋಬಲ್ ಇದ್ದದ್ದು ಟಾಕ್ ಬೇಕನ್ನ ಕೆಲವೊಂದಿಷ್ಟು ಶಾರ್ಟ್ಕಟ್ ಫೀಚರ್ಸ್ ಏನಿದ್ದಾವೆ ಅದರಲ್ಲಿ ಆ್ಯಡ್ ಆಗಿದ್ದಾವೆ. ರೀಡ್ ಫ್ರಮ್ ಟಾಪು, ರೀಡ್ ಫ್ರಮ್ ನೆಕ್ಸ್ಟ್ ಐಟಮು, ಸೊ ಇಂಥವೆಲ್ಲ ಅಲ್ಲಿ ಯೂಸ್ ಆಗ್ತವೆ. ಡಿಟೇಲ್ಸು, ಟಾಕ್ ಬ್ಯಾಕ್ ಸೆಟ್ಟಿಂಗ್ಸು. ಸೊ ನೀವು ಫಿಟ್ ಆಗಿದ್ದನ್ನು ಸ್ಕ್ರೀನ್ ಮೇಲೆ ಮಾಡಬೇಕಾಗುತ್ತೆ. ಯಾವುದೇ ಫೀಡ್ಬ್ಯಾಕ್ ನೀಡಲಿಕ್ಕೆ ನಮ್ಮ ಕನ್ನಡ ತಂತ್ರಾಂಶ ಮೇಲ್ ಐ ಡಿ ನೋಟ್ ಮಾಡ್ಕೊಂಡು k.tantramsh@gmail.com tantramsh@gmail.com k.tantramsh@gmail.com ಮೊಬೈಲ್ ನಂಬರ್ ನಂದು 8792639989. ಸೊ ಇಲ್ಲಿವರೆಗೂ ಇದನ್ನು ಕೇಳಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು. ಇದನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ. ಮತ್ತು ಹೊಸದಾಗಿ ಯಾರು ಫೋನ್ ತೊಗೊಂಡಿರ್ತಾರೆ ಅಂಥವ್ರಿಗೆ ಈ ಒಂದು ಟ್ಯುಟೋರಿಯಲ್ ತುಂಬ ಹೆಲ್ಪ್ ಆಗುತ್ತೆ. Double tap to activate. Current recording 22 points. Stop button. Pause button. Double stop button.